ಜನಪಟ್ಟದಿಂದ ಇಲ್ಲಿ ಏನ್ ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ನಾಯಕರು ಹೋರಾಟ ಮಾಡ್ತಾ ಇದ್ದೀರಿ. 2028 ನಿಮ್ಮಲ್ಲಿ ಒಬ್ಬರು ತಯಾರಾಗಬೇಕು. ಚುನಾವಣೆ ಇದು 2023 ಇದೆ. 2023 ಇದು ವಿಧಾನಸಭೆಗೆ ಘೋಷಣೆ ಕೊನೆ ಚುನಾವಣೆ ವಿಧಾನಸಭೆಗೆ. ಬೇರೆ ವಿಷಯ ಏನಲ್ಲ, ಈಗ ಮುಂದೆ ದೈವೇಚ್ಛೆ ಆ ಭಗವಂತ ಏನು ಬರೆದಿದ್ದಾನೆ ಮುಂದಿನ ದಿನದಲ್ಲಿ ಹೋಗಿ ಈ ಕುಮಾರಸ್ವಾಮಿ ಶಕ್ತಿ ಇರಬೇಕು. ಇದು ನನ್ನ ಅಸೆಂಬ್ಲಿ ಚುನಾವಣೆ ಕೊನೆ ಚುನಾವಣೆ. ಮುಂದೆ ನೀವು ಬೆಳಕೋಬೇಕು, ನಿಮ್ಮಲ್ಲಿ ಗುಂಪು ಕಾರ್ಯಕ್ಕೆ ಬಿಡಿ. ಚನ್ನಪಟ್ಟಣದಲ್ಲಿ ನಾನು ನೋಡಿದ್ದೇನೆ ನಿಮ್ಮಲ್ಲಿ ಒಂದು ವಾಯ್ಸಲ್ಲಿ ಹೊರಟ್ರೆ, ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡಲ್ಲ, ಯಾವ ಪಕ್ಷಗಳು ನಿಮ್ಮನ್ನ ಅಲ್ಲಾಡ್ಸಕ್ಕಾಗಲ್ಲ ಚನ್ನಪಟ್ಟಣದಲ್ಲಿ ಅಂತ ಚಿನ್ನದಂತ ಜನ ಇದ್ದಾರೆ. ಚಿನ್ನದಂತ ಜನ ಇದ್ದಾರೆ, ಕಾರ್ಯಕರ್ತರು ಅಷ್ಟೇ ಒಗ್ಗಟ್ಟಿದೆ ನಿಮಗೆ. ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯದಲ್ಲಿ ನೀವು ಮನಸ್ತಾಪಕ್ಕೊಳಗಾಗಿ ಅದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಡಬೇಡಿ. 2028ಕ್ಕೆ ಚನ್ನಪಟ್ಟಣದಿಂದ ಇಲ್ಲಿ ಏನು ನಮ್ಮ ಕಾರ್ಯಕರ್ತರಿದ್ದಾರೆ, ನಮ್ಮ ನಾಯಕರು ಹೋರಾಟ ಮಾಡ್ತಾ ಇದ್ದೀರಿ. 2028 ನಿಮ್ಮಲ್ಲಿ ಒಬ್ಬರು ತಯಾರಾಗಬೇಕು. ನನ್ನ ಚುನಾವಣೆ ಇದು 2023 ಇದೆ. 2023 ಇದು ವಿಧಾನಸಭೆಗೆ ಘೋಷಣೆ ಕೊನೆ ಚುನಾವಣೆ ವಿಧಾನಸಭೆಗೆ. ಬೇರೆ ವಿಷಯ ಏನಲ್ಲ, ಈಗ ಮುಂದೆ ದೈವೇಚ್ಛೆ ಆ ಭಗವಂತ ಏನು ಬರೆದಿದ್ದಾನೆ ಮುಂದಿನ ದಿನದಲ್ಲಿ ಹೋಗಿ ಈ ಕುಮಾರಸ್ವಾಮಿ ಶಕ್ತಿ ಇರಬೇಕು. ಇದು ನನ್ನ ಅಸೆಂಬ್ಲಿ ಚುನಾವಣೆ ಕೊನೆ ಚುನಾವಣೆ. ಮುಂದೆ ನೀವು ಬೆಳಕೋಬೇಕು, ನಿಮ್ಮಲ್ಲಿ ಗುಂಪು ಕಾರ್ಯಕ್ಕೆ ಬಿಡಿ. ಚನ್ನಪಟ್ಟಣದಲ್ಲಿ ನಾನು ನೋಡಿದ್ದೇನೆ ನಿಮ್ಮಲ್ಲಿ ಒಂದು ವಾಯ್ಸಲ್ಲಿ ಹೊರಟ್ರೆ, ನಾನು ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಚರ್ಚೆ ಮಾಡಲ್ಲ, ಯಾವ ಪಕ್ಷಗಳು ನಿಮ್ಮನ್ನ ಅಲ್ಲಾಡ್ಸಕ್ಕಾಗಲ್ಲ ಚನ್ನಪಟ್ಟಣದಲ್ಲಿ ಅಂತ ಚಿನ್ನದಂತ ಜನ ಇದ್ದಾರೆ. ಚಿನ್ನದಂತ ಜನ ಇದ್ದಾರೆ, ಕಾರ್ಯಕರ್ತರು ಅಷ್ಟೇ ಒಗ್ಗಟ್ಟಿದೆ ನಿಮಗೆ. ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯದಲ್ಲಿ ನೀವು ಮನಸ್ತಾಪಕ್ಕೊಳಗಾಗಿ ಅದನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಡಬೇಡಿ.